ಯಾಕೆ ಮೌನವಾಗ್ಬಿಟ್ರಿ? ಮಾತು ಬರ್ತಾ ಇಲ್ವಾ? ಇನ್ ಮುಂದೆ ಹೀಗೆ ಮೌನವಾಗಿದ್ರೆ ನಮ್ ಬೃಂದಾವನಕ್ಕೂ ಒಳ್ಳೇದು, ನಿಮಗೂ ಒಳ್ಳೇದು. ನಿಮ್ ಹಳೆ ಕತೆ ಏನೋ ನನಗ್ ಬೇಕಿಲ್ಲ, ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ಇನ್ನಾದ್ರೂ ನಮ್ ಕುಟುಂಬದ ವಿಚಾರಕ್ ಬರ್ದೆ ನಿಮ್ ಪಾಡಿಗ್ ನೀವಿದ್ರೆ ಒಳ್ಳೇದು. ಮತ್ತೆ ತಲೆ ಹಾಕಿದ್ರೆ ನಾನೇ ಬರ್ಬೇಕು ಅಂತೇನಿಲ್ಲ, ನಮ್ ಕುಟುಂಬದವ್ರು ಯಾರೇ ಬಂದ್ರು ಇದೇ ಕೆಲಸ ಮಾಡೋದು. ಒಂದು ವೇಳೆ ಬೃಂದಾವನಕ್ಕೆ ಒಳ್ಳೇದಾಗೋದಕ್ಕೆ ಒಬ್ರು ಪ್ರಾಣ ಕೊಡ್ಬೇಕು ಅನ್ನೋದಾದ್ರೆ 37 ಜನನೂ ಧೈರ್ಯವಾಗಿ ನಿಂತ್ಕೋತೀವಿ. ಇದೇ ನಮ್ ಶಕ್ತಿ, ಇದೇ ನಮ್ ತಾಕತ್ತು. ಜೇನ್ ಹುಳಗಳಿಗೆ ಸಿಹಿ ಕೊಡೋದಕ್ಕೂ ಗೊತ್ತು, ಕಚ್ಚೋದಕ್ಕೂ ಗೊತ್ತು. ಇದನ್ನ ತಿಳ್ಕೊಂಡಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಬನ್ನಿ ಅಜ್ಜಮ್ಮ.